ಕನಿಷ್ಕ ಹೋಟೆಲ್ ಹೋಗಿ ಅಲ್ಲೋಗ ಆಚೆ ನಿಂತ್ಕೊಂಡಿದ್ದೀನಿ ನಾನು. ಸರ್ ಅಂತ ರಘುವೀರ್ ಬಂದರು, ಎರಡು ಮೂರು ಕಾರಲ್ಲಿ ಬಂದು ಇಳಿದ್ರು. ಇಳಿದ ತಕ್ಷಣ ನಾನು ನೋಡಿದ್ರು, ಸರ್ ನಿಮ್ಮನ್ನೇ ಹುಡುಕ್ತಿದ್ದೆ ಅಂದರು. ನನಗೂ ಮೈ ಜುಮ್ ಅಂತು. ನನಗೆ ಏನು ಆಗ್ತಾನೆ, ಅವ್ರ ಚೈತ್ರದ ಪ್ರೇಮಾಂಜಲಿ ರಿಲೀಸಾಗಿ ದೊಡ್ಡಿಟ್ಟು ಸರ್ ಅವಾಗ ಅದು. ಹೌದು, ದೊಡ್ಡಿಟ್ಟು. ಸರಿ, ನಿಮ್ಮನ್ನೇ ಹುಡುಕ್ತಿದ್ದೆ ನಾನು, ಹಾಗೆ ಹೇಗೆ ಅಂದರು. ನಾನು ಸ್ವಂತ ತಮಾಷೆ ಮಾಡ್ತಾರೆ ಅಂತ ನಾನು ಹೋಗೋ ಟೈಮಲ್ಲಿ ಬಂದು, ನೀನು ನಾಳೆ ಸಂಜೆ ಬರ್ತೀಯಾ ಅಂದರು. ನನ್ನ ನೀನೊಬ್ಬನೇ ಬಾ ಅಂದರು. ಇನ್ನು ಎಲ್ಲರಿಗೂ ಟೆನ್ಷನ್ ಶುರುವಾಗೋಯ್ತು. ಓ, ಯಾಕೆ ಅವ್ರ ಕತೆ ಇಷ್ಟ ಆಗಲಿಲ್ಲ, ಅದಕ್ಕೆ ಅವ್ರು ಏನು ಹೇಳಲಿಲ್ಲ, ಆಗಿಲ್ಲ, ಈಗಿಲ್ಲ ಅಂತ. ಅವ್ರು ಥಿಯೇಟ್ರಿಗೆ ಹೋಗಿ, ಅವ್ರ ಆಫೀಸ್ಗೆ ಹೋಗುವೆ. ನಾನು ಆಫೀಸ್ಗೆ ಹೋಗಿ, ಸರ್ ನಾನೊಂದು ಸಿನಿಮಾ ಮಾಡಿದ್ದೀನಿ, ಸ್ವಲ್ಪ ಏನೋ ಒಂದು ಹಣ ಬೇಕು, ಅದಕ್ಕೆ ನೀವು ಸಹಾಯ ಮಾಡಿ ಸರ್. ನೀವು ಅವ್ರು ಹಿಂಗೆ ನೋಡೋರು ನನ್ನ ನೇರವಾಗಿ ಕೇಳ್ತಿದ್ರಿ, ಇವನು ಯಾವ ನೋಡು ಅಂತ. ನಾನೊಂದು ಸರಿ ಫಸ್ಟ್ ಟೈಮ್ ಹಿಂಗೆ ಕೇಳಿದಾಗ ಹಿಂಗೆ ನೋಡಿದ್ರು ಅವರು, ಯಾವೂರಪ್ಪ ನೀನು ಅಂತ. ಸಿನಿಮಾ ಶುರುವಾಗಕ್ಕೆ ಮೊದಲೇ 10:00 to 10:20 ಸಿನಿಮಾ ಶುರು ಅಂದರೆ, ಸರ್ 9:30 ಅಲ್ಲಿ ನಿಂತ್ಕೊಳ್ಳೋದು ಎದುರುಗಡೆ ಫುಟ್ಪಾತಲ್ಲಿ. ಎಷ್ಟು ಜನ ಬರ್ತಾರೆ, ಎಷ್ಟು ಜನ ಹೋಗ್ತಾರೆ, ಮಾರ್ನಿಂಗ್ ಶೋಗೆ ಎಷ್ಟು ಜನ ಬಂದರು, ಮ್ಯಾಟ್ನಿ ಏನೋ ಹಾಗೆ ದಿನ ಒಂದು ವಾರಗಟ್ಟಲೆ ಹೋಗಿ ನಿಂತ್ಕೊಳ್ಳೋದು, ಸರ್ವೆ ಮಾಡೋದು. ನಾನು ಬಂದಿದ್ದೀನಿ ಗೆಲ್ಲಬೇಕಷ್ಟೇ, ಇಲ್ಲಿಂದ ಗೆಲ್ಲಬೇಕು ಅನ್ನೋದಷ್ಟೇ. ಬಟ್ ಅದನ್ನೆಲ್ಲ ನೋಡಿ ತುಂಬ ಸೆಲೆಬ್ರೇಟ್ ಮಾಡಿದ್ರು ಅವಾಗೆಲ್ಲ, ತುಂಬ ಇಷ್ಟಪಟ್ಟರು ಎಲ್ಲ. ಇಡೀ ಊರೇ ಅಲ್ಲ, ತಾಲೂಕಲ್ಲ, ಇಡೀ ಜಿಲ್ಲೆ ತುಂಬಾ ಎನ್ಕರೇಜ್ ಮಾಡಿದ್ರು ಸರ್ ಎಲ್ಲರೂ ಅವಾಗ. ಅದರ ನಂತರ ಹೇಗೆ ನಿಮ್ಮ ಬೆಳವಣಿಗೆ ಸರ್? ಅದಾದಮೇಲೆ ಸಿನಿಮಾ ಆದಮೇಲೆ, ಫಸ್ಟ್ ಸಿನಿಮಾ ಆದಮೇಲೆ ನಿಮ್ಮ ಅದೃಷ್ಟವೇನು? ಫಸ್ಟ್ ಸಿನಿಮಾ ಕೆಲವರು ಬಿಡುಗಡೆಯೇ ಆಗೋದಿಲ್ಲ. ನಿಮ್ಮ ಸಿನಿಮಾ ಬಿಡುಗಡೆಯೇ ಆಯಿತು, ಜನಮೆಚ್ಚುಗೆನು ಬೆಳೀತು. ಹೌದೌದು, ಇಲ್ಲ ತುಂಬ ಹೋರಾಟ ಬಿಡಿ. ಆವಾಗಲೂ ಕೂಡ ದೊಡ್ಡ ದೊಡ್ಡವರು ಅಪ್ರಿಷಿಯೇಟ್ ಮಾಡಿಬಿಟ್ರು ಅದನ್ನು, ಆ ಸಿನಿಮಾನ. ಯಾಕೆಂದರೆ ಈಗ ಸಿನಿಮಾ ರೆಡಿ ಮಾಡಿದ್ವಿ, ಅವಾಗ ರೆಡಿ ಮಾಡಿದ ಮೇಲೆ ಅದನ್ನು ಯಾವ ಥರ ಬಿಡುಗಡೆ ಮಾಡಬೇಕು ಅನ್ನೋದು ಗೊತ್ತಿಲ್ಲ ನಮಗೆ. ಇದರ ಪ್ರಾಸೆಸ್ ಏನು ಏನು ಎತ್ತ ನಮ್ಗೆ ಯಾರಿಗೂ ಗೊತ್ತಿಲ್ಲ. ಎಲ್ಲ ಹೊಸಬರು, ಒಂದು ತಂಡ ಅಲ್ಲಿಂದ ಬಂದವರು. ಆಮೇಲೆ ಒಂದು ಹಂತದಲ್ಲಿ ಸಿನಿಮಾ ನಿಂತೋಯ್ತು. ನಿಂತೋದಾಗ ಆಚೆ ತರದೇ ಹಾಗೆ, ಆಚೆ ತೆರೆದೇ ಹಾಗೆ ಅನ್ನೋದೊಂದು ಹೋರಾಟ ಶುರುವಾಯಿತು. ಆ ಸಿನಿಮಾಗೆ ಇಲ್ಲೇ ಫೈನಾನ್ಸ್ ಹುಟ್ಟಿಸ್ಬೇಕು ಅನ್ನೋಂಥ ಪರಿಸ್ಥಿತಿನೂ ಬಂದುಬಿಡ್ತು. ಆಮೇಲೆ ನಂದೇನದು ಸರ್ ಒಂದು ಇಂಟೆನ್ಷನ್ ಮೊದಲಿಂದ, ಒಂದು ಈಗ ಎರಡು ದಿನ ಶೂಟಿಂಗ್ ಮಾಡೋದಾಗಲಿ, ಅದನ್ನು ಒಂದು ಉದಾಸೀನ ಮಾಡಿಕೊಂಡು ಮಾಡ್ತಿರಲಿಲ್ಲ ನಾನು. ನಾಳೆ ಯಾರಾದರೂ ನೋಡಿದ್ರೆ ಕಂಟಿನ್ಯೂ ಮಾಡಬೇಕಾದನ್ನು. ಹೌದು, ಆ ಥರ ಶ್ರದ್ಧೆಯಿಂದನೇ ಮಾಡ್ತಿದ್ದೆ ನಾನು. ಒಂದಷ್ಟು ಟೀಮು ಇಲ್ಲಿ ಸಿಕ್ತು. ಆಮೇಲೆ ಕೊನೆಗೆ ನಮ್ಮ ಸಾಗರ್ ಥಿಯೇಟ್ರ್ ಓನರು ರಾಜೇಶ್ ಅವರು, ಅವ್ರ ಸಂಪರ್ಕ ಸಿಕ್ತು. ಹೇಗೋ ನಾನು ತುಂಬ ಸಣ್ಣವನು ಪಾಪ, ಅವ್ರ ಮುಂದೆ ಅವ್ರ ಥಿಯೇಟ್ರಿಗೆ ಹೋಗಿ, ಅವ್ರ ಆಫೀಸ್ಗೆ ಹೋಗುವೆ. ನಾನು ಆಫೀಸ್ಗೆ ಹೋಗಿ, ಸರ್ ನಾನೊಂದು ಸಿನಿಮಾ ಮಾಡಿದ್ದೀನಿ, ಸ್ವಲ್ಪ ಏನೋ ಒಂದು ಹಣ ಬೇಕು, ಅದಕ್ಕೆ ನೀವು ಸಹಾಯ ಮಾಡಿ ಸರ್. ನೀವು ಅವ್ರು ಹಿಂಗೆ ನೋಡೋರು ನನ್ನ ನೇರವಾಗಿ ಕೇಳ್ತಿದ್ರಿ, ಇವನು ಯಾವ ನೋಡು ಅಂತ. ನಾನೊಂದು ಸರಿ ಫಸ್ಟ್ ಟೈಮ್ ಹಿಂಗೆ ಕೇಳಿದಾಗ ಹಿಂಗೆ ನೋಡಿದ್ರು ಅವರು, ಯಾವೂರಪ್ಪ ನೀನು ಅಂತ. ಸರ್ ನಾನು ಈ ಥರ ಸರ್ ಇಲ್ಲಿಂದ ಬಂದಿದ್ದೀನಿ, ಹಾಗೆ ಹೀಗೆ ಅವ್ರ ಜೊತೆ ಎಲ್ಲ ಒಂದು ಕತೆ ಎಲ್ಲ ಹೇಳಿ ನಾನೇನೋ ಒಂದು ಮಾಡಿದ್ದೀನಿ ಸರ್, ಬೇಕಾದ್ರೆ ನೀವು ನೋಡಿ ಸರ್, ತೋರಿಸ್ತೀನಿ, ನೀವು ನೋಡಿ ನಿಮ್ಗೆ ಇಷ್ಟ ಆದರೆ ಕಂಟಿನ್ಯೂ ಮಾಡಿ ಸರ್, ಹಾಗೆ ಹೀಗೆ ಅಂತ. ಸರಿ, ಆಮೇಲೆ ಅವರು ಒಂದಷ್ಟು ಜನ ಇಲ್ಲ, ಅವರ ಟೀಮ್ ಜೊತೆ ಏನು ತುಂಬ ಮಾತಾಡ್ತಾನೆ ರೀ ಹುಡುಗ, ಅದೇನು ನೋಡೋಣ ರೀ ಅಂತ. ಆಮೇಲೆ ಅದ್ರ ಪಾಸಿಟಿವ್ಸ್ ಎಲ್ಲ ಜಾಯಿನ್ ಮಾಡಿ ತೊಗೊಂಡೋಗಿ ತೋರಿಸ್ದೆ ಸರ್ ಅವ್ರಿಗೆ ಏಟಿಂಗ್ ರೂಮಲ್ಲಿ. ಫುಲ್ ಸಿನಿಮಾ ನೋಡಿದ್ರು, ನಾನು ತೆಗೆದಿದ್ದನ್ನೆಲ್ಲ ನೋಡ್ಬಿಟ್ಟು ನೋಡ್ಬಿಟ್ಟು, ಏ ಏನು ಏನೋ ಮಾಡಿದೀಯಪ್ಪ ನೀನು, ಏನೋ ಹೊಸದಾಗಿದೆ ಅಲ್ಲ, ಏನು ಬೇಕಾಗ್ಬೋದು ಅದಕ್ಕೆ ಅಂತ. ರಿಮೈನಿಂಗ್ ಎಲ್ಲ ಅವರು ಇನ್ವೆಸ್ಟ್ ಮಾಡಿದ್ರು ಸರ್ ಆವಾಗ. ಓಹೋ, ಹೌದು, ಅದು ಒಂದು ನಿಮ್ಮ ದೊಡ್ಡ ಸಾಧನೆ. ಹೌದು ಸರ್, ಅವ್ರು ಇನ್ವೆಸ್ಟ್ ಮಾಡಿ ಸಿನಿಮಾ ಕಂಪ್ಲೀಟ್ ಮಾಡಿ, ಸಿನಿಮಾ ಕಂಪ್ಲೀಟ್ ಆಯಿತು. ಕಂಪ್ಲೀಟ್ ಆದಮೇಲೆ ಅಲ್ಲಿಂದ ಹೆಚ್ಚು ಕಡಿಮೆ ಒಂದು 100 days ಪ್ರೊಜೆಕ್ಷನಲ್ಲೇ ಆಗಿದೆ ಅದು. ಯಾರು ನೋಡಬೇಕು ಅಂತಾರೆ ಅವರಿಗೆಲ್ಲ ಒಂದು ಪ್ರೊಜೆಕ್ಷನ್ ಹಾಕೋದು ಸರ್, ಬಹುಶಃ ಥಿಯೇಟ್ರಲ್ಲಿ ಆಗಲಿಲ್ಲ. ಈ ಥರ 100 days ಆಯಿತು ಅದು. ಹಾಗಾಗಿ ಗಾಂಧಿನಗರದ ಎಲ್ಲ ದಿಗ್ಗಜರು ನಾನು ಸಿನಿಮಾ ನೋಡಿದ್ದಾರೆ, ಅನಿವಾರ್ಯವಾಗಿ ನೋಡಿದ್ರು ಅವಾಗ. ಸರ್ ಸಿನಿಮಾ ನೋಡಿ ಸರ್ ಅಂತ ಆಗಿ ತೋರಿಸ್ವೆ, ಒಂದು ವ್ಯಾಪಾರಕ್ಕೋಸ್ಕರ. ಆಮೇಲೆ ಕೊನೆಗೆ ಇನ್ನೂ ಯಾರೂ ಸಿಕ್ಕಲಿಲ್ಲ. ಆಮೇಲೆ ಪುನಃ ಹೋಗಿ ರಾಜೇಶ್ ಅವ್ರನ್ನ ಹೇಳಿದೆ ನಾನು, ಸರ್ ಅದು ರಿಲೀಸ್ ಮಾಡ್ಬೇಕು ಸರ್, ಇವು ಥಿಯೇಟ್ರ್ ಇದೆ ಅಂತ ಬಂದಿದೆಯಾ ನೀನು ಅಂತ. ಇಲ್ಲ ಸರ್, ಆ ಸಿನಿಮಾ ಆಗ್ತಿರಲಿಲ್ಲ, ಏನು ನಿಮ್ಮಿಂದ ಸಿನಿಮಾ ಆಗಿದೆ. ಎಲ್ಲ ಹೊಸಬರು ನಾವು, ಏನೂ ಗೊತ್ತಿಲ್ಲ ಸರ್. ಆ ಸಿನಿಮಾ ನೋಡಿ ಸರ್, ರೆಡಿ ಮಾಡಿದ್ದೀನಿ, ನಿಮ್ಗೆ ಇಷ್ಟ ಆದರೆ ನಿಮ್ಮ ಥಿಯೇಟ್ರಲ್ಲಿ ರಿಲೀಸ್. ಯಾಕಂದ್ರೆ ದೊಡ್ಡ ಥಿಯೇಟ್ರಲ್ಲ ಸರ್ ಹೋಗೋದು, ಅಲ್ಲಿ ಸಿನಿಮಾ ರಿಲೀಸ್ ಮಾಡ್ಬೇಕಾದ್ರೆ ತುಂಬ ನೋಡೋರು, ಒಳ್ಳೆಯ ಸಿನಿಮಾ ಸಿಕ್ಕಿದ್ರೆ ಮಾತ್ರ ಸೆಲೆಕ್ಟ್ ಮಾಡಿ ಸಿನಿಮಾಗಳನ್ನ ಹಾಕ್ತಿದ್ರು ಅವರು. ಆಮೇಲೆ ಸಿನಿಮಾ ತೋರಿಸ್ದೆ ಅವ್ರಿಗೆ ನಾನು, ಸಿನಿಮಾ ನೋಡಿ ಆಮೇಲೆ ಡೇಟ್ ಅನೌನ್ಸ್ ಮಾಡಿದ್ರು ಅವರು.
ಡೇಟ್ ಅನೌನ್ಸ್ ಮಾಡಿ ಆ ಸಾಗರ್ ಥಿಯೇಟ್ರಲ್ಲಿ ಫಸ್ಟ್ ಸಿನಿಮಾ ರಿಲೀಸ್ ಆಯ್ತು ಸರ್. ಅಷ್ಟು ದೊಡ್ಡ ಥಿಯೇಟ್ರಲ್ಲಿ ಸಾಗರ್ ಥಿಯೇಟ್ರಲ್ಲಿ ಸಿನಿಮಾ ರಿಲೀಸ್ ಆಗೋದು ಅಂದರೆ ಅದು ದೊಡ್ಡವ್ರ ಸಿನಿಮಾ ಮಾತ್ರ. ಹೌದು ಹೌದು, ಆವಾಗ ಏನು ಮಾಡಿ ಎದುರುಗಡೆ ಫುಟ್ಪಾತಲ್ಲಿ ನಿಂತ್ಕೊಳ್ಳಿವೆ. ಈಗ ಅವ್ರ ಹತ್ರ ಹೋಗಿ ಆಫೀಸಲ್ಲಿ ಕೂತ್ಕೊಂಡ್ರೆ ಅದೊಂದು ಮುಜುಗರ ನನಗೆ. ಸಿನಿಮಾ ಶುರು ಆಗೋಕ್ಕೆ ಮೊದಲೇ 10:20 ಸಿನಿಮಾ ಶುರು ಅಂದರೆ ಸರ್ 9:00 ಅಲ್ಲಿ ನಿಂತ್ಕೊಳ್ಳೋದಕ್ಕೆ ಎದುರುಗಡೆ ಫುಟ್ಪಾತಲ್ಲಿ ಎಷ್ಟು ಜನ ಬರ್ತಾರೆ, ಎಷ್ಟು ಜನ ಹೋಗ್ತಾರೆ, ಮಾರ್ನಿಂಗ್ ಶೋಗೆ ಎಷ್ಟು ಜನ ಬಂದರು, ಮ್ಯಾಟ್ನಿ ಏನೋ ಹಾಗೆ ದಿನ ಒಂದು ವಾರಗಟ್ಟಲೆ ಹೋಗಿ ನಿಂತ್ಕೊಳ್ಳೋದು, ಸರ್ವೆ ಮಾಡೋದು, ಏನು ರಿಯಾಕ್ಷನ್ ಕೇಳೋದು ನಾನೇ ಹೋಗಿ ಜನಗಳನ್ನು ಹೇಗಿದೆ ಏನಿದೆ ಅದಿದೆ ಇದಿದೆ ಅಂತ. ಕೆಲವರು ಪಾಸಿಟಿವ್ ಆಗಿ ಹೇಳೋರು, ಏನೋ ಅವ್ರಿಗೆ ಅನ್ಸುತ್ತೆ ಹೇಳ್ಬಿಟ್ಟು ಹೋಗೋರು. ಸೊ ಅದೇ ಥರ ಆ ಥಿಯೇಟ್ರಲ್ಲಿ ಆ ಸಿನಿಮಾ ನಡೀತಿದ್ದಾಗೆ ಮಾರ್ನಿಂಗ್ ಶೋ ಬಿಡ್ತು, ಮ್ಯಾಟ್ನಿ ಶುರುವಾಗಷ್ಟೊಳಗೆ ಏನಾದರೂ ತಿಂದು ಬರೋಣ ಅಂತೇಳಿ ನಡ್ಕೊಂಡು ನನಗೆ ಕನಿಷ್ಕ ಹೋಟೆಲ್ ಒಳಗಡೆ ಹೋದೆ. ಕನಿಷ್ಕ ಹೋಟೆಲ್ ಹೋಗಿ ಅಲ್ಲೋಗ ಆಚೆ ನಿಂತ್ಕೊಂಡಿದ್ದೀನಿ ನಾನು. ಸರ್ ಅಂತ ರಘುವೀರ್ ಬಂದರು 2-3 ಕಾರಲ್ಲಿ ಬಂದು ಇಳಿದ್ರು. ಇಳಿದ ತಕ್ಷಣ ನಾನು ನೋಡಿದ್ರು, ಸರ್ ನಿಮ್ಮನ್ನೇ ಹುಡುಕ್ತಿದ್ದೆ ಅಂದರು. ನನಗೂ ಮೈ ಜುಮ್ ಅಂತು. ನನಗೆ ಏನು ಆಗ್ತಾನೆ, ಅವ್ರ ಚೈತ್ರದ ಪ್ರೇಮಾಂಜಲಿ ರಿಲೀಸಾಗಿ ದೊಡ್ಡಿಟ್ಟು ಸರ್ ಅವಾಗ ಅದು. ಹೌದು, ದೊಡ್ಡಿಟ್ಟು. ಸರಿ, ನಿಮ್ಮನ್ನೇ ಹುಡುಕ್ತಿದ್ದೆ ನಾನು ಹಾಗೆ ಹೇಗೆ ಅಂದರು. ನಾನು ಸ್ವಂತ ತಮಾಷೆ ಮಾಡ್ತಾರೆ ಅಂತ ನಾನು ಆಮೇಲೆ ಬನ್ನಿ ಸರ್ ಕಾರ್ ಕೂತ್ಕೊಳ್ಳಿ ಅಂದರು. ಕಾರ್ ಕೂರಿಸ್ಕೊಂಡ್ರು. ಕೂರಿಸ್ಕೊಂಡ ತಕ್ಷಣ ಅಸೆ ಏನಾದ್ರು ತಿನ್ನೋಣ ಸರ್ ಅಂದೆ ನಾನು. ಅಲ್ಲೇ ತಿನ್ನೋಣ ಬನ್ನಿ ಅಂತ ಕರ್ಕೊಂಡು ಕಾರ್ ಕೂರಿಸ್ಕೊಂಡು ಸೀದಾ ಬ್ರಾಡ್ವೇ ಹೋಟ್ಲಿಗೆ ಕರ್ಕೊಬಂತು. ಬ್ರಾಡ್ವೇ ಹೋಟ್ಲಿಗೆ ಕರ್ಕೊಬಂದು ಏನಕ್ಕೇನು ಗೊತ್ತಾರೆ, ಎಲ್ಲ ಅಲ್ಗೊಂದು ದೊಡ್ಡ ತಂಡ ಅವ್ರದ್ದು ಎಲ್ಲ ಯೂತ್ಸು ಕೂತ್ಕೊಂಡಿದ್ರು. ಆಮೇಲೆ ಒಂದು ಸಿನಿಮಾ ಮಾಡೋ ಸರ್ ಅಂದರು. ಏನಾಗ ತುಂಬ ದೊಡ್ಡಿಟ್ಟು ಸಿನಿಮಾ ಸರ್ ಅವಾಗ ಪೀಕಲ್ಲಿದ್ದು. ಹೌದು, ಪೀಕಲ್ಲಿತ್ತು. ಆಮೇಲೆ ದೊಡ್ಡ ಬ್ಯಾನರ್ ಅದು. ಆಮೇಲೆ ನನಗೊಂದು ಕ್ಷಣ ನಂಬಕ್ಕೆ ಆಗಲಿಲ್ಲ ನನಗೆ. ಮಾಡೋಣ ಸರ್ ಮಾಡೋಣ ಅಂತ. ಸರ್ ಫ್ರೀ ಇದ್ದಿರ್ತಾನೆ ಅಂದ. ಹ್ಞೂ ಸರ್ ಅಂತ. ಸರಿ, ಏನು ಅಲ್ಲಿಂದ ಸೀದಾ ಕೂರಿಸ್ಕೊಂಡು ಚೆನ್ನೈಗೆ ಕರ್ಕೊಂಡೋಗ್ರು. ಹಾಂ ಹೌದು, ಚೆನ್ನೈ ಸೀದಾ ಚೆನ್ನೈ. ನನಗೇನು ಆವಾಗ ಒಂಟಿ ಎಲ್ಲಂದ್ರೆ ಸಿನಿಮಾ ಕೆಲಸ ಎಲ್ಲಾದ್ರೇನು ಅಂತ. ಸರಿ, ಸೀದಾ ಚೆನ್ನೈಗೆ ಹೋದ್ವಿ. ಚೆನ್ನೈಗೆ ಹೋದ ಅಲ್ಲಿ ಸ್ವಾಗತ್ ಹೋಟೆಲಲ್ಲಿ ಅಲ್ಲೋಗಿ ರೂಮ್ ಹಾಕಿದ್ರು. ರೂಮ್ ಹಾಕಿದ್ಮೇಲೆ ಸೀರಿಯಸ್ ಆಗಿ ಸಿನಿಮಾ ಮಾಡೋಣ, ನೆಕ್ಸ್ಟ್ ಸಿನಿಮಾ ನೀವೇ ಮಾಡ್ಬೇಕು ಸರ್ ಅಂತ. ನನಗೆ ಒಂಥರ ರೆಸ್ಪಾನ್ಸಿಬಿಲಿಟಿ ಸರ್ ಅದಕ್ಕೆ. ತುಂಬ ಸೂಪರ್ ಡೂಪರ್ ಇಟ್ಟು ಸಿನಿಮಾ. ಹೌದು, ಸರಿ ಮಾಡೋಣ ಸರ್. ಯಾವ ಥರ ಮಾಡಬೇಕು ಅಂದ್ಕೊಂಡಿದ್ದೀರಿ? ಲವ್ ಸ್ಟೋರಿ ಮಾಡೋಣ ಅಂತ ಸರ್. ಈಗ ತಾನೇ ಲವ್ ಸ್ಟೋರಿ ಮಾಡಿದಿರಿ, ಮತ್ತದನ್ನೇ ಹೇಗೆ ಮಾಡೋದು ಹಾಗೆ ಹೇಗೆ ಅಂತ. ಇಲ್ಲಿ ಲವ್ ಸ್ಟೋರಿನೇ ಮಾಡೋಣ ಸರ್, ಮಾಡೋಣ ಅಂತ. ಆಮೇಲೆ ಅಲ್ಲಿ ಸ್ವಲ್ಪ ನನಗೇನು ತಟ್ಟ ಅಂತ ಹೊಳಿತು. ಯಾಕೆ ನಾವು ಸಮಯನೇ ಸಾಕೋತಿರಲಿಲ್ಲ ಸರ್ ಅವಾಗೆಲ್ಲ ಒಂದು ಡಿಶನ್ ತೊಗೊಳೋದಕ್ಕೆ. ಮಾಡೋಣ ಸರ್, ಒಂದು ಫಸ್ಟ್ ಹಾಫ್ ಲವ್ ಸ್ಟೋರಿ ಮಾಡೋಣ, ಸೆಕೆಂಡ್ ಹಾಫ್ ಲೈಫ್ ಸ್ಟೋರಿ ಮಾಡೋಣ ಅಂದೆ ನಾನು. ಹೇಗೆ 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 ಅಂದರು. ಈಗ ಸಾಮಾನ್ಯವಾಗಿ ನಾವು ನೋಡೋದಿಲ್ಲ ಸರ್, ಫಸ್ಟ್ ಹಾಫ್ಗೆ ಲವ್ ಮುಗಿದೋಗುತ್ತೆ, ಅಥವಾ ಮದುವೆ ಆಗ್ತಾರೆ ಅಥವಾ ಸತ್ತೋಗ್ತಾರೆ. ಅದೇ ನಾವು ಸಾಮಾನ್ಯವಾಗಿ ಲವ್ ಸ್ಟೋರಿಲಿ ನೋಡೋ ಕ್ಲೈಮ್ಯಾಕ್ಸ್ ಎಲ್ಲ ಅದೇ. ಬಟ್ ಅದನ್ನ ಇಂಟ್ರೋಲಿಗೆ ಮಾಡೋಣ. ಈ ಲವ್ ಅನ್ನು ಗೆದ್ದರು, ಲೈಫನ್ನು ಗೆಲ್ತಾರ ನಾನು ಸೆಕೆಂಡ್ ಹಾಫಲ್ಲಿ ಹೇಳೋಣ. ಸ್ವಲ್ಪ ಒಂಚೂರು ಎಮೋಷನಲಿ ಆಟಾಡೋಕ್ಕೆ ಜಾಗ ಸಿಗುತ್ತೆ ಸರ್ ಅಂದೆ ನಾನು. ಏಯ್ ಚೆನ್ನಾಗಿದೆ ಸರ್, ಚೆನ್ನಾಗಿದೆ, ಚೆನ್ನಾಗಿದೆ. ಆಮೇಲೆ ನನಗೆ ಸಪ್ರೇಟ್ ರೂಮ್ ಹಾಕಿಕೊಟ್ರು. ಒಂದು 15 ದಿನ ಅಲ್ಲೇ ಉಳಿದ್ವಿ. ಆವಾಗ ಆ ಕತೆ ಮಾಡಿದೆ ನಾನು. ಆ ಕತೆ ಮಾಡಿ ಅವ್ರು ರೀಡಿಂಗ್ ಕೊಟ್ಟೆ, ಅವ್ರಿಗೆ ಇಷ್ಟ ಆಯಿತು ತುಂಬ. ಅಲ್ಲಿಂದ ಬೆಂಗಳೂರಿಗೆ ಬಂದಮೇಲೆ ಅಲ್ಲಿ ಉಪೇಂದ್ರ ಜಾಯ್ನ್ ಆದ್ರೆ. ಅದಕ್ಕೆ ಉಪೇಂದ್ರ ಡೈಲಾಗ್ ಬರ್ತಾರೆ ಅದಕ್ಕೆ ಫಸ್ಟ್ ಟೈಮ್. ಅದೆಲ್ಲ ಆದಮೇಲೆ ಆಮೇಲೆ ಹೇಗೆ ಇನ್ನು ಹಂಸಲೇಖ ಅವ್ರ ಕೈಲಿ ಮ್ಯೂಸಿಕ್ ಮಾಡಿಸೋಣ ಹಾಗೆ ಹೇಗೆ ಅಂದರು. ನೀವು ಚಿತ್ರಕ್ಕೆ ಹೆಸರು ಮೊದಲಿಡ್ತೀರಾ ಅಥವಾ ಕತೆ ಮೊದಲು? ಸರಿ, ಇಲ್ಲ ಒಂದು ಸ್ಕ್ರಿಪ್ಟ್ ಒಂದು ಲೆವೆಲ್ಗೆ ಆದಮೇಲೆ ಅದಕ್ಕೇನು ಸೂಕ್ತ ಅಂತ ಟೈಟಲ್ ಸೆಲೆಕ್ಟ್ ಮಾಡ್ತೀವಿ ಸರ್. ಸಾಮಾನ್ಯವಾಗಿ ಕೆಲವು ಸಾರಿ ಫಸ್ಟೇ ಟೈಟ್ಲ್ ಹೊಡೆದ್ಬಿಡ. ಈ ಟೈಟ್ಲ್ಗೋಸ್ಕರನೇ ಕತೆ ಕಟ್ಕೊಂಡು ಹೋಗೋದು ಅದು ಅಪಾಯ ಯಾವಾಗ. ಕರೆಕ್ಟ್, ಯಾಕಂದರೆ ಮತ್ತೆ ನೀವು ಅದಕ್ಕೆ ಏನು ಕಾಂಪ್ರಮೈಸ್ ಮಾಡ್ಕೊಳ್ಳೋದು ಮಾಡ್ಕೊಳ್ಳೋ ಥರದ್ದಾಗುತ್ತೆ ಅಂತೇಳಿ ಓವರಾಲ್ ಫಸ್ಟ್ ಒಂದು ಥಾಟ್ ಇಲ್ಲ ಒಂದು ಥಾಟಿಗೆ ಅಂದ್ಕೋತೀವಿ. ಈಗ ನಾನು ಅಂದೆ ಅರ್ಧ ಲವ್ ಸ್ಟೋರಿ ಅರ್ಧ ಲೈಫ್ ಸ್ಟೋರಿ ಅಂತ ಅಂದ್ಕೊಂಡ್ವಿ. ಅದಂತಂದು ಸರಿ ಎಲಾಬ್ರೇಟಾಗಿ ಮಾಡಿದ್ಮೇಲೆ ಏನಿಡೋಣ ಅಂತೇಳಿ ಆಮೇಲೆ ಇಬ್ಬರು ಹೆಸರನ್ನ ಇಡೋಣ. ಒಂದು ಪೊಯೆಟಿಕ್ ಆಗಿರಲಿ ಆ ಕಾಲಕ್ಕೆ ಶೃಂಗಾರ ಕಾವ್ಯ, ಒಂದು ಪೊಯೆಟಿಕ್ ಆಗಿರಲಿ ಸರ್ ಹಂಗೆ ಮನೋಜ್ಞವಾಗಿ ಶೂಟಿಂಗ್ ಮಾಡೋಣ ಒಂದು ಔಟ್ಡೋರಲ್ಲಿ ಅದು ಏನೋ ದೃಶ್ಯ ಕಾವ್ಯ ಮಾಡೋಣ ಅಂತ ಹಿಂಗೆ ಇದೆಲ್ಲ ಸೇರಿಸ್ಕೊಂಡು ಆ ಥರ ಟೈಟ್ಲ್ ಹೇಳಿದೆ ಅವರಿಗೆ. ಅವ್ರಿಗೂ ಇಷ್ಟ ಆಯಿತು. ಹಾಗಾಗಿ ಅಲ್ಲಿಗೆ ಹಂಸಲೇಖ ಜಾಯ್ನ್ ಆದರು. ಎಗೈನ್ ಸಾಂಗ್ಸ್ ಎಲ್ಲ ತುಂಬ ಅದ್ಭುತವಾದ ಸಾಂಗ್ನೇ, ತುಂಬ ತುಂಬ ಅದ್ಭುತವಾದ ಸಾಂಗ್ ಸರ್ ಅದು. ಯಾಕೆ ನನಗೊಂದು ಅಳಕಿತ್ತು, ಯಾಕೆಂದ್ರೆ ನಾವೆಲ್ಲ ತುಂಬ ಒಂಚೂರು ಮನಸ್ಥಿತಿಗಳೇ ಬೇರೆ ಸರ್ ನಮ್ಮದು. ನಾವು ಅನ್ಕೊಂಡಾಗ ಮಾಡಿಕೊಡ್ತಾರ ಅಥವಾ ನೆಗ್ಲೆಕ್ಟ್ ಮಾಡಿಬಿಡ್ತಾರ, ಹೇಗೆ ಅವ್ರ ಹತ್ರ ಕೆಲಸ ತೊಗೊಳೋದು. ಯಾಕಂದರೆ ಅವರು ಆಗಲೇ ಎಸ್ಟಾಬ್ಲಿಷ್ಡ್ ಅವರು ತುಂಬ ರಣಧೀರ ಪ್ರೇಮ ಲೋಕ ಅದು ಏನು ವೇವ್ ಮೇಲಿದ್ದರು. ನಾನು ಆ್ಯಕ್ಚುಲಿ ಫಸ್ಟ್ ರಘುವೀರಿಗೆ ಬೇಡ ಅಂತಲೇ ಹೇಳಿದೆ ನಾನು. ಇಲ್ಲ ಸರ್ ನಾನು ಅವ್ರ ಹತ್ರ ಕೆಲಸ ತೊಗೊಳಕ್ಕೆ ಆಗುತ್ತೆ ಅನ್ನೋ ಗೊತ್ತಿಲ್ಲ. ಹೌದು, ಹಾಗಾಗಿ ಏ ಇಲ್ಲ ಇಲ್ಲ ಹಂಗೆ ಅನ್ಬಿಡಿ ನೀವು. ಡಾಮಿನೇಟೆಡ್ ಎಲ್ಲ ಆಗ್ಬಿಟ್ಟು ಆಗ್ಬಿಟ್ರೆ ಸುಮ್ಮನೆ ಸಿನಿಮಾ ನನಗೆ ಎರಡನೇದು ಲೈಫ್ ಇದು ಹಾಗೆ ಹೇಗೆ ಅಂದರೆ. ಇಲ್ಲ ಅವ್ರು ಹಠ ಮಾಡಿದ್ರು, ಇಲ್ಲ ಇಲ್ಲ ನೀವು ಒಂದ್ಸರಿ ಭೇಟಿ ಮಾಡಿ ಅಂತ.
ಆಮೇಲೆ ಭೇಟಿ ಮಾಡಿದ್ವಿ. ಭೇಟಿ ಮಾಡಿದ್ಮೇಲೆ ಒಪ್ಪಿಕೊಂಡ್ರು. ಒಪ್ಕೊಂಡಾದ್ಮೇಲೆ ತುಂಬ ಸಾಂಗ್ಸು ತುಂಬ ಇವತ್ತಿಗೂ ಸರ್ ಇವತ್ತಿಗೂ ಯಾಕೆ ಆ ಥರ ಹಾಡುಗಳು ಮಾಡಲ್ಲ ಅಂತಾರೆ, ಅಷ್ಟು ಜೀವಂತವಾಗಿ ಉಳಿಯೋ ಥರ ಸಾಂಗ್ ಮಾಡಿದ್ರು. ಸಿನಿಮಾ ರೆಡಿ ಮಾಡಿದ್ವಿ. ರೆಡಿ ಮಾಡಿದ ನನಗೆ ಅದು ಅಲ್ಲಿ ಏನಾಯ್ತು ಸಿನಿಮಾದೊಂದಿಷ್ಟು ಎಕ್ಸ್ಪೀರಿಯನ್ಸ್ ನಿಮ್ಮ ಹಂಸಲೇಖರ ಒಡನಾಟ ಅಥವಾ ಶೂಟಿಂಗು ಅಥವಾ ರಘುವೀರ್ನನ್ನ ಹೇಗೆ ನೀವು ಬಳಸ್ಕೊಂಡ್ರಿ? ಹೌದು, ಇಲ್ಲ ಅಲ್ಲಿ ಏನಾಯ್ತು ಸರ್, ಈಗ ಫಸ್ಟು ಹಂಸಲೇಖರನ್ನ ಭೇಟಿ ಮಾಡಿದ್ದೇ ಒಂದು ತುಂಬ ಸರಿ ಹೇಳ್ಕೊಂಡಿದ್ದೀನಿ ಇದನ್ನ. ನನಗೊಂದು ಈಗ ಹೇಳಿದ್ನಲ್ಲ, ಅದ ಹತ್ರ ಹಿಂಜರಿಕೆ ಇತ್ತು ಅಲ್ಲಿ ಅವರು ಹತ್ರ ಹೋಗುವಾಗ. ಸರಿ ಹೋದೆ, ಹೋಗಿ ಕೂತ್ಕೊಂಡು ನೋಡಿದ್ರು ಅವರು ಕ್ಯಾರೆಕ್ಟರ್ ಗೊತ್ತಲ್ಲ ಸರ್, ಒಂದು ಅರ್ಧ ಗಂಟೆ ಅದು ಇದು ಮಾತಾಡಿದ್ರು. ಓ, ಒಂದು ನಗೋರು, ಸಂಬಂಧವಿಲ್ಲದಿರೋ ವಿಚಾರಗಳನ್ನೇ ಮಾತಾಡೋರು. ನಾನು ಸ್ಟಡಿ ಮಾಡೋಕ್ಕಾಗಲಿಲ್ಲ ಅವ್ರನ್ನ. ಏನಕ್ಕೆ ಇವರು ಏನಕ್ಕೆ ಏನೇನೋ ಮಾತಾಡ್ತಿದ್ದಾರೆ, ಆ ಟಾಪಿಕ್ ಮಾತಾಡ್ತಾರೆ, ಈ ಟಾಪಿಕ್ ಮಾತಾಡಿದ್ರು, ಇದು ಮಾಡ್ತಾರೆ ಅನ್ಕೊಂಡು ನಾನು ಒಂದು ಸಷ್ಟೊತ್ತು ಸುಮ್ಮನೆ ನೋಡಿದೆ. ನೀವು ಹೋದ ವಿಷಯ ಒಂದು ಬಿಟ್ಟು ಬಾಕಿ ಎಲ್ಲ ಬರ್ತದೆ, ಎಲ್ಲ ಮಾತಾಡಿದ್ರು, ಎಲ್ಲ ಮಾತಾಡೋದು. ಆಮೇಲೆ ಎಲ್ಲ ಆದಮೇಲೆ ಒಂದು ಅರ್ಧ ಗಂಟೆ ಆದಮೇಲೆ ಹೇಳು ಮರಿ ಒಂದು ಟಕ್ ಅಂತ. ನನಗೆ ಹಂಗೆ ಅಂದ ತಕ್ಷಣ ಸರ್ ಸಂಪೂರ್ಣ ಮರ್ತೋದೆ ನಾನು. ನಾನು ಏನು ಬರ್ಕೊಂಡಿದ್ದೆ ಅಲ್ಲಿವರೆಗೂ ಒಂದು 70-72 ದೃಶ್ಯ ಡೈಲಾಗ್ಸ್ ಅದು ಇದೆಲ್ಲ ಸಂಪೂರ್ಣ ಮರ್ತೋಯ್ತು ಸರ್. ನನಗೆ ಹೆಂಗೆ ಶುರು ಮಾಡಬೇಕು ಅನ್ನೋದು ಗೊತ್ತಿಲ್ಲ, ಆ ಲೆವೆಲ್ಗೆ ಆಗ್ಬಿಟ್ಟೆ ನಾನು. ಆಮೇಲೆ ಅನ್ಕೊಂಡೆ ನಾನು, ಓಹೋ ಇಲ್ಲಿ ಸೋತ್ರೆ ವಾಪಸ್ ಬಂಡಳ್ಳಿ ಅಂತ, ಇಲ್ಲಿ ಗೆಲ್ಲಲೇಬೇಕು. ಹೌದು, ಇಲ್ಲಿ ನೀವು ಬಂಡ ಧೈರ್ಯ ಮಾಡಲೇಬೇಕು. ಹೌದು, ಯಾಕೆಂದರೆ ಅವನ ಕಥೆ ಹೇಳೋಕ್ಕೆ ಬರಲಿಲ್ಲ ಅಂದ್ಬಿಟ್ರೆ ಮುಗ್ದೋಯ್ತು ನನ್ನ ಕೆರಿಯರು. ಸೊ ಸೋಲ್ಬಾರ್ದಲ್ಲ ಇಲ್ಲಿ ಅಂತೇಳಿ ಆಮೇಲೆ ಅವರಿಗೆ ರಿಕ್ವೆಸ್ಟ್ ಮಾಡಿದೆ. ಸರ್ ನಾನು ಕಾಫಿ ಕುಡಿಬೇಕು ಸರ್ ನಾನು ಅಂದೆ, ನಾನು ಮುಜುಗರವಿಲ್ಲದೆ. ಆಮೇಲೆ ನನ್ನ ಲೆಕ್ಕಾಚಾರ ಏನಂದರೆ ಕಾಫಿ ಇಲ್ಲೇ ಮಾಡಿಸ್ಬೇಕು, ಇಲ್ಲ ಆಚೆಯಿಂದ ತರಬೇಕು. ಒಂದು ಅರ್ಧ ಗಂಟೆ ಸಮಯ ಹಿಡಿದೇ ಹಿಡಿಯುತ್ತೆ, ಅಷ್ಟರೊಳಗೆ ರೀಕಾಲ್ ಮಾಡ್ಕೊಂಡಂತ. ಆಮೇಲೆ ಪಾಪ ಕೆಳಗಡೆ ಕೂ ಕೇಳಿದ್ರು ಕಾಫಿ ಅಂತ ಡೈರೆಕ್ಟ್ರಿಗೆ. ಕಾಫಿ ಬಂತು, ಕಾಫಿ ಕುಡಿದೆ ಅರ್ಧ ಗಂಟೆ ತಣ್ಣಗಾಗೋವರೆಗೂ. ಆಮೇಲೆ ಕೊನೆಗೆಲ್ಲ ರೀಕಾಲ್ ಮಾಡ್ಕೊಂಡು ಹೇಳ್ತೀನಿ ಸರ್ ಈಗ ನಾನು. ಆಮೇಲೆ ಹೇಳಿದೆ ಅಲ್ಲಿ ಇಡೀ ಸ್ಕ್ರಿಪ್ಟನ್ನು ಹೇಳಿದೆ. ಹೇಳಿದ್ಮೇಲೆ ಅದ್ರ ಬಗ್ಗೆ ರಿಯಾಕ್ಟೇ ಮಾಡಲಿಲ್ಲ ಅವರು. ಹ್ಞೂ, ಎಲ್ಲ ಆಯಿತು, ಎಲ್ಲ ಆದಮೇಲೆ ಸರಿಮಾ ಹಾಂ ಮೀಟ್ ಮಾಡೋಣ, ಹಂಗೆ ಮಾಡೋಣ, ಹಿಂಗೆ ಮಾಡೋಣ ಅಂತೇಳಿ ಅದನ್ನು ಬಂದು ಕಳಿಸ್ಬಿಟ್ರು. ಹೋಗೋ ಟೈಮಲ್ಲಿ ನಾನು ಕೇಳಿದೆ ಸರ್ ನನ್ನ ಕತೆ ಮಾತಾಡೋಣ ಬಿಡು ಮರಿ ಅಂತ. ಆಮೇಲೆ ಆಚೆ ಬಂದ್ವಿ, ಗೇಟ್ ಹತ್ರ ಬಂದ್ವಿ, ಹೊರಟ್ಬಿಟ್ವಿ ಎಲ್ಲ. ಹೋಗೋ ಟೈಮಲ್ಲಿ ಬಂದು, ನೀನು ನಾಳೆ ಸಂಜೆ ಬರ್ತೀಯಾ ಅಂದರು. ನನ್ನ ನೀನೊಬ್ಬನೇ ಬಾ ಅಂದರು. ಇನ್ನು ಎಲ್ಲರಿಗೂ ಟೆನ್ಷನ್ ಶುರು ಆಗೋಯ್ತು. ಹೋಗುವಾಗ ಇವರೆಲ್ಲರೂ ಇದ್ರು, ಎಲ್ಲರೂ ಇದೀವಿ ಅಲ್ಲೇ. ಕತೆ ಹೆಂಗೆ ಸರ್ ಅಂತ ಕೇಳಿದಾಗಲೂ ಎಲ್ಲರೂ ಇದ್ರು, ಎಲ್ಲರೂ ಇದ್ರು. ಆಮೇಲೆ ಆಚೆ ನೀನು ಒಬ್ಬನೇ ಬಂದಾಗಲೂ ಎಲ್ಲರೂ ಇದ್ದರು. ಅಲ್ಲಿಂದ ಬಂದ್ವಿ, ಬಂದಮೇಲೆ ಸೀದಾ ಸೇಮ್ ಬ್ರಾಡ್ವೇ ಹೋಟ್ಲಿಗೆ ಬಂದ್ವಿ. ಎಲ್ರಿಗೂ ಟೆನ್ಷನ್ ಶುರು ಆಗೋಯ್ತು. ಓ, ಯಾಕೆ ಅವ್ರ ಕತೆ ಇಷ್ಟ ಆಗಲಿಲ್ಲ, ಅದಕ್ಕೆ ಅವ್ರೇನು ಹೇಳಲಿಲ್ಲ, ಆಗಿಲ್ಲ, ಈಗಿಲ್ಲ ಅಂತ ಬೇರೆ ಬೇರೆ ವ್ಯಾಖ್ಯಾನ ವ್ಯಾಖ್ಯಾನಗಳು ಶುರು ಆಗೋಯ್ತು ಇಲ್ಲಿ. ಈ ನಾಳೆ ಸಂಜೆ ಸಿನಿಮಾ ರಂಗದಲ್ಲಂತೂ ಸರ್ ಎಂಥ ಟೆನ್ಷನ್ ಅಂದರೆ ಇಡೀ ದಿನ ನಾಳೆ ಸಂಜೆವರೆಗೂ ಯಾಕೆ ಹಿಂಗಾಗೋಯ್ತು, ಏಕೆಂದರೆ ಇದೊಂದು ದೊಡ್ಡ ಅವಕಾಶ ನನಗೆ, ಇಲ್ಲಿವರೆಗೂ ಚೆನ್ನಾಗೇ ಇತ್ತು, ಯಾಕೆ ಹಿಂಗಾಯಿತು ಯಾಕೆ ಹಿಂಗಾಯಿತು ಅಂತ. ಆಮೇಲೆ ಸರಿ ನೆಕ್ಸ್ಟ್ ಡೇ ಸಂಜೆ ಆಟೋ ಹಿಡ್ಕೊಂಡು ಹೋದೆ ಅವ್ರ ಮನೆಗೆ. ಆಮೇಲೆ ಇದ್ದರು ಮನೇಲಿ. ಆಮೇಲೆ ಹೋದೆ, ಹೋದ್ಮೇಲೆ ಬಾ ಮರಿ ಬಾ ಸರ್ ತುಂಬ ಹೊತ್ತು ಕೂತೆ, ಅವ್ರು ಏನೇನೋ ಮಾಡ್ತಿದ್ರು. ಆಮೇಲೆ ಎಲ್ಲ ಆದಮೇಲೆ ಅವ್ರ ಮೂಡ್ ನೋಡ್ಕೊಂಡು ಸರ್ ನಮ್ಮ ಕತೆ ಸರ್ ಅಂದೆ ನಾನು. ಮಾತಾಡ ಇರಪ್ಪ ಅಂದರು. ಆಮೇಲೆ ಕೊನೆಗೆ ಎಲ್ಲ ಆದಮೇಲೆ ಒಂದು 7 ಗಂಟೆ 7:30 ಕೆಳಗಡೆ ಕೂಗಿ ಕೇಳಿದ್ರು ರೆಡಿನಾ ಅಂತ. ಕೂಗಿದ್ರು ರೆಡಿ ಅಂದರು. ಕೆಳಗೆ ಕರ್ಕೊಂಬಂದರು. ಕೆಳಕ್ಕೆ ಆಗಲೂ ನನಗೆ ಏನು ಹಿಂಗೆ ಟ್ರೀಟ್ ಮಾಡ್ತಿದ್ದಾರೆ ಅಂತ. ಕೆಳಗೆ ಬಂದಾಗ ನನಗೊಂದು ಊಟ ಅರೇಂಜ್ ಮಾಡಿದರು ಅಲ್ಲಿ. ಆಮೇಲೆ ಇಬ್ಬರು ಕೂತ್ಕೊಂಡು ಊಟ ಮಾಡೆ ಅಂದರು. ಇಬ್ಬರು ಊಟ ಮಾಡಿದ್ರು. ಊಟ ಮಾಡಿದ್ಮೇಲೆ ಪುನಃ ಮೇಲ್ ಕರ್ಕೊಂಡೋಗಿ, ಮೇಲ್ ಕರ್ಕೊಂಡೋಗಿ ಆಮೇಲೆ ಇಲ್ಲಿವರೆಗೂ ವೇಟ್ ಮಾಡ್ತಿದ್ದೆಯಾ ನಾನು, ಈ ಫೋಕ್ ಹೊತ್ಕೊಂಡೆ ಅವನು ಬಂದಿಲ್ವಲ್ಲ ಬಂದಿಲ್ವಲ್ಲ ಅಂತ. ಬಂದಿದೆಯಾ ಕಣೆ ನೀನು, ಇಂಡಸ್ಟ್ರಿಲಿ ಇರೋರಿಗೆ ನೀನು ಸಪೋರ್ಟ್ ಮಾಡ್ತೀನಿ ಮಾಡೆ ಅಂದರು ಅವರು. ನನ್ನ ಕತೆ ಹೇಳುವಾಗ ಅದು ಏನು ಅಬ್ಸರ್ವ್ ಮಾಡಿದ್ರು ಏನೋ ಗೊತ್ತಿಲ್ಲ. ನಾ ಕತೆ ಹೇಳುವಾಗ ಅಲ್ಲಲ್ಲಲ್ಲಿ ನನ್ನ ಫೋಕ್ದು ಅದು ಇದೆಲ್ಲ ಸೇರಿಸ್ಕೊಂಡು ಹೇಳ್ತಿದ್ದಲ್ಲ ಸರ್, ಅದು ಏನೋ ಅಬ್ಸರ್ವ್ ಮಾಡಿದಾರೆ ಅವರು ನನ್ನ ಬಾಡಿ ಲ್ಯಾಂಗ್ವೇಜು ಲಾಂಗ್ವೇಜ್ ಎಲ್ಲನ. ಆಮೇಲೆ ಇದೇ ಮಾತು ಹೇಳಿದ್ರು ಅವರು, ಇಲ್ಲಿವರೆಗೂ ವೇಟ್ ಮಾಡ್ತಿದ್ದೆ ನಾನು, ಜನಪದ ಹೊತ್ಕೊಂಡು ಯಾರೋ ಬಂದಿಲ್ವಲ್ಲ ಬಂದಿಲ್ವಲ್ಲ ಅಂತ. ಕೊನೆಗೂ ಬಂದೆ ಕಣೆ ನೀನು, ನೀನು ಇಂಡಸ್ಟ್ರಿಲಿ ಇರೋವರೆಗೂ ನಿನ್ನ ಜೊತೆ ಇರ್ತೀನಿ, ಅದು ಏನು ಬೇಕು ಮಾಡೆ ಅಂದರು. ಅಲ್ಲಿ ನನಗೆ ತುಂಬ ಹತ್ರ ಆಗೋದ್ರು ಅವರು. ಅಲ್ಲಿಂದ ಅದರ ಹಾಡುಗಳು ತುಂಬ ಸುಲಲಿತವಾಗಿ ಆಗೋಯ್ತು ಸರ್. ನನಗೆ ಹೆಸಿಟೇಷನ್ ಇಲ್ಲದೆ ನಾನು ಬೇಡ ಅಂತಲೂ ಹೇಳುವೆ, ಬೇಕು ಅಂತಲೂ ಹೇಳುವೆ. ಅಲ್ಲಿ ನೀವೆಷ್ಟು ಹಾಡು ಬರೆದ್ರಿ ಅದಕ್ಕೆ? ನಾನು ಬರೀಲಿಲ್ಲ, ಒಂದಷ್ಟೆಲ್ಲ ಮೆಟೀರಿಯಲ್ಸ್ ಹೇಳುವೆ ನಾನು. ಆಮೇಲೆ ನಾನು ಮಾದೇಶ್ವರನ ಬೆಟ್ಟದ ಕಡೆ ಒಂದು ಗೊತ್ತಾದ ತಕ್ಷಣ ಎಲ್ಲ ನನ್ನ ಕೈಲಿ ಆಡಿಸೋರು ಅವರು. ಅಲ್ಲಿ ಯಾವ್ದಾರು ಹಾಡು ಹೇಳು, ಇದು ಹೇಳು, ಅದು ಹೇಳು, ಇದು ಹೇಳು ಅಂತ ನೀವು ಜನಪದ ಹಾಡುಗಳನ್ನೆಲ್ಲ ಹೇಳುವೆ ನಾನು. ಅದ್ರಲ್ಲಿ ಯಾವುದೋ ಒಂದು ಟಕ್ ಅಂತ ಹೇಳಿದ ಒಂದು ಹಾಡು ಮಾಡೋರು ಅವರು. ಸೊ ಹೀಗಾಗಿ ಎಲ್ಲ ಹಾಡುಗಳು ಕೂಡ ತುಂಬ ಸುಲಲಿತವಾಗಿ ಆಗೋಯಿತು, ಹಾಡುಗಳು ಬರೆದುಕೊಟ್ರು.
ಅಲ್ಲಿಂದ ಅವ್ರು ಕತೆ ಕೇಳಿದ್ಮೇಲೆ ಆಮೇಲೆ ರಘುವೀರನ್ ಕರೆಸ್ಬಿಟ್ಟು ಹೇಳಿದ್ರು ಅವನು, ಏ ಇನ್ನೊಂದು ಚೈತ್ರದಲ್ಲಿ ಪ್ರೇಮಾಂಜಲಿ ಆಗುತ್ತೆ ಬಿಡು ಅಂದರು, ಧೈರ್ಯವಾಗಿ ಮಾಡಿ ಹೋಗಿ, ತುಂಬ ಅದ್ಭುತವಾಗಿದೆ ಕತೆ ಅಂದರು. ಆಮೇಲೆ ಇವ್ರಿಗೂ ಧೈರ್ಯ ಬಂತು ಎಲ್ಲರಿಗೂ. ಹಾಗಾಗಿ ಆ ಸಿನಿಮಾ ನನಗೊಂದು ಕಮರ್ಷಿಯಲ್ಲಿ ದೊಡ್ಡ ಹಿಟ್, ದೊಡ್ಡ ಹಿಟ್ ಸರ್ ಆವಾಗ. ಯಾಕೆಂದರೆ ಆ ಸಿನಿಮಾ ಸಿಕ್ಕಿದ್ದೆ ಒಂದು ದೊಡ್ಡ ವಿಚಾರ ನನಗೆ. ನಾವು ಅಲ್ಲಿವರೆಗೂ ಸಿನಿಮಾನೇ ಗೊತ್ತಿಲ್ಲ, ಸಿನಿಮಾ ಮಂದಿ ಗೊತ್ತಿಲ್ಲ, ಗಾಂಧಿನಗರ ಗೊತ್ತಿಲ್ಲ,